ಸಚಿವ ಸಂಪುಟ ವಿಸ್ತರಣೆ ವಿಚಾರ ಬೆನ್ನಲ್ಲೇ ಲಾಬಿ ಇದೀಗ ಶುರುವಾಗಿದೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಿರಿಯೂರು ಬಿಜೆಪಿ ಶಾಸಕಿ ಪೂರ್ಣಿಮಾಗೆ ಸಚಿವ ಸ್ಥಾನಕ್ಕೆ ಆಗ್ರಹ ಹೆಚ್ಚಾಗಿದೆ. ಸಿಎಂ ಬಿಎಸ್ ಯಡಿಯೂರಪ್ಪ ನುಡಿದಂತೆ ನಡೆದುಕೊಳ್ಳಲಿ, ಯಾದವ ಸಮುದಾಯದ ಏಕೈಕ ಶಾಸಕಿಗೆ ಮಂತ್ರಿಗಿರಿ ಕೊಡ್ಲಿ, ಮಂತ್ರಿಗಿರಿ ಕೊಡದೇ ಇದ್ರೆ ಬಿಎಸ್ವೈ ಮಾತು ತಪ್ಪಿದ ಸಿಎಂ ಆಗ್ತಾರೆ ಅಂತ ಚಿತ್ರದುರ್ಗದಲ್ಲಿ ಕೃಷ್ಣ ಯಾದವಾನಂದ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀಗಳಿಂದ ಕೂಡ ಎಷ್ಟು ಮಟ್ಟಿಗೆ ಸಚಿವ ಸ್ಥಾನಕ್ಕಾಗಿ ಅವರ ಒಂದು ಅಭ್ಯರ್ಥಿ ಪರವಾಗಿ, ಶಾಸಕರ ಪರವಾಗಿ ಒಂದು ಲಾಬಿ ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರ ಅಂದ ತಕ್ಷಣ ಅದರ ಬೆನ್ನಲ್ಲೇ ಇದೀಗ ಲಾಬಿ ಜೋರಾಗಿದೆ. ಹಿರಿಯೂರು ಬಿಜೆಪಿ ಶಾಸಕಿ ಆಗಿರುವಂತಹ ಪೂರ್ಣಿಮಾ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಒಂದು ಆಗ್ರಹ ಹೆಚ್ಚಾಗಿದೆ. ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ನುಡಿದಂತೆ ನಡೆದುಕೊಳ್ಳಲಿ, ಯಾದವ ಸಮುದಾಯದ ಏಕೈಕ ಶಾಸಕಿಗೆ ಮಂತ್ರಿಗಿರಿ ಕೊಡಲಿ, ಮಂತ್ರಿಗಿರಿ ಕೊಡದೇ ಇದ್ರೆ ಬಿಎಸ್ವೈ ಮಾತು ತಪ್ಪಿದ ಸಿಎಂ ಆಗ್ತಾರೆ ಅಂತ ಚಿತ್ರದುರ್ಗದಲ್ಲಿ ಕೃಷ್ಣ ಯಾದವಾನಂದ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಒಂದು ತಿಂಗಳ ಹಿಂದೆ ಮಾನ್ಯ ಯಡಿಯೂರಪ್ಪನವರ ಗಮನಕ್ಕೆ ತಂದಿದ್ವಿ, ಸ್ಥಿರ ಸರ್ಕಾರ ಬರಲಿ ಸ್ವಾಮೀಜಿ, ನಿಮ್ಮ ಸಮುದಾಯಕ್ಕೆ ನಾನು ಸಚಿವ ಸ್ಥಾನವನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ನಡೆದಂಥ ಉಪಚುನಾವಣೆಯಲ್ಲಿ ಎಲ್ಲ ಏನು ಅನರ್ಹರು ನಿಂತ್ಕೊಂಡಿದ್ದರು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಾದವ ಸಮುದಾಯದವರು ಗಣನೀಯವಾಗಿ ಬಿ ಜೆ ಪಿಗೆ ಮತ ಹಾಕುವುದರ ಮೂಲಕವಾಗಿ ಅನರ್ಹರನ್ನು ಅರ್ಹರನ್ನಾಗಿ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾವು ಕೂಡ ಎಲ್ಲ ಸಮುದಾಯದವ್ರಿಗೂ ಕೂಡ ಯಡಿಯೂರಪ್ಪನವರು ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಡ್ತೀವಿ ಅಂತೇಳಿ ಒಂದು ನಂಬಿಕೆ ಇದೆ ಅವರಲ್ಲಿ. ನಾವು ಕೂಡ ಸಮಾಜದ ಪರವಾಗಿ ಎಚ್ಚರಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಮಾಧ್ಯಮದ ಮೂಲಕವಾಗಿ, ಕಾರಣ ಇಷ್ಟೇ, ಅಸಂಘಟಿತವಾಗಿರುವಂಥ ಗೊಲ್ಲ ಸಮುದಾಯವನ್ನು ಪ್ರತಿನಿಧಿಸುವಂಥ ನಮ್ಮ ಹಿರಿಯೂರಿನ ಏಕೈಕ ಶಾಸಕರಾಗಿರುವಂಥ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಇನ್ನೂ ಕೂಡ ಸಮಾಜ ಬಲಿಷ್ಠವಾಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಅಭಿಪ್ರಾಯವಾಗಿದೆ. ಅವ್ರು ಕೊಟ್ಟ ಮಾತಿನಂತೆ ನಡ್ಕೊತಾರೆ ಅನ್ನುವಂಥ ವಿಶ್ವಾಸ ನಮಗೀಗಲೂ ಕೂಡ ಇದೆ, ಕೊಟ್ಟೇ ಕೊಡ್ತಾರೆ ಅನ್ನುವಂಥ ಭರವಸೆನೂ ಕೂಡ ಇದೆ, ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ. ಮನವಿ ಮಾಡ್ಕೊಂಡು ಕೊಡಲಿಲ್ಲ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಯಾವ ರೀತಿ ಸಚಿವ ಸಂಪುಟ ವಿಸ್ತರಣೆ ಅಂದ ತಕ್ಷಣ ಬೇರೆ ಬೇರೆ ಸಮುದಾಯದವರ ಒಂದು ಲಾಬಿ ಹೆಚ್ಚಾಗಿದೆ, ಅದರಲ್ಲೂ ಯಾದವ ಸಮುದಾಯದ ಲಾಬಿ ಯಾವ ರೀತಿ ನಡೀತಾ ಇದೆ? ಅಂಕಿತ, ಏನಂದ್ರೆ, ಏನ್ ಕಳೆದ ಬಾರಿ ವಿಧಾನಸಭೆ ಚುನಾವಣೆ ನಡೆಯುವ ಮುನ್ನವೇ ಸಾಕಷ್ಟು ಇಲ್ಲೇನು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಸಾಕಷ್ಟು ಸಭೆ ಸಮಾರಂಭಗಳು, ಅಂತಹ ಸಮಯದಲ್ಲಿ ಯಡಿಯೂರಪ್ಪ ಅವರೇ ಸ್ವತಃ ಏನು ಯಾದವ ಸಮುದಾಯಕ್ಕೆ ಒಂದು ಮಂತ್ರಿಗಿರಿಯನ್ನು, ಏನು ಆಡಳಿತಕ್ಕೆ ಬಂದ ಸಮಯದಲ್ಲಿ ನಾವು ಏನು ಯಾದವ ಸಮುದಾಯಕ್ಕೆ ಒಂದು ಮಂತ್ರಿಗಿರಿ ಸ್ಥಾನವನ್ನು ಕೊಡುತ್ತೇವೆ ಅಂತ ಏನು ಚುನಾವಣೆಗೆ ಮುನ್ನವೇ ಹೇಳಿದ್ರು. ಆದ್ರೆ ಏನ್ ಚುನಾವಣೆ ನಂತರ ಸಾಕಷ್ಟು ಬೆಳವಣಿಗೆಗಳು ಅದು, ಆ ಬೆಳವಣಿಗೆಯಲ್ಲಿ ಏನ್ ಪೂರ್ಣಿಮಾ ಶ್ರೀನಿವಾಸ್ ಅಂದ್ರೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಮಂತ್ರಿಗಿರಿ ಸ್ಥಾನ ಸಿಗುತ್ತೆ ಅನ್ನುವ ಬಹಳಷ್ಟು ಕನಸು ಸಹ ಇತ್ತು. ಯಾಕಂದ್ರೆ ಇಡೀ ಏನು 224 ಕ್ಷೇತ್ರಗಳಲ್ಲಿ ಏಕೈಕ ಮಹಿಳೆಯಾಗಿ, ಯಾದವ ಸಮುದಾಯದ ಏಕೈಕ ಮಹಿಳೆಯಾಗಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಏನ್ ಬಿಜೆಪಿ ಪಕ್ಷದಿಂದ ಏನು ಸ್ಪರ್ಧೆ ಮಾಡಿ ಗೆದ್ದಿರ್ತಾರೆ. ಆದ್ರೆ ಕಳೆದ ಬಾರಿ ಏನು ಸಚಿವ ಸಂಪುಟ ವಿಸ್ತರಣೆ ಮಾಡುವಾಗ ಏನು ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಸಿಗುತ್ತೆ ಅನ್ನುವ ಕೊನೆಯ ಕ್ಷಣದಲ್ಲಿ ಏನು ಬದಲಾಗಿ ಅದು ಏನು ಇವರಿಗೆ ಸಿಗಬೇಕಾದಂತಹ ಮಹಿಳಾ ಕೋಟ ಆಗಿರ್ಬೋದು, ಯಾದವ ಸಮುದಾಯದಿಂದ ಆಗಿರ್ಬೋದು, ಒಟ್ಟಾರೆ ಸಿಗುತ್ತೆ ಅನ್ನೋ ಮೂಮೆಂಟ್ ಅಲ್ಲಿ ಕೊನೆ ಪಕ್ಷದಲ್ಲಿ ಕೈ ತಪ್ಪಿ ಹೋಯ್ತು. ಆದ್ರೆ ಏನು ಆ ತಕ್ಷಣಕ್ಕೆ ಏನು ಸರ್ಕಾರ ಬಂದಿದೆ ಹೆಚ್ಚು ಅಂತ ಹೇಳ್ಬಿಟ್ಟು ಒಂದೇ ಹಿಂದೆನೆ ಹಾಕಿದ್ರು. ಕಳೆದ ಬಾರಿ ಇನ್ನೂ ಸಮೇತ ಸಾಕಷ್ಟು ಏನು ಯಾದವ ಸಮುದಾಯ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗಳು ಸಹ ಆದ್ರು. ಈಗ ಯಾದವ ಸಮುದಾಯದ ಏನು ಯಾದವ ಶ್ರೀ ಏನಿದ್ದಾರೆ ಅವರು ಸಮೇತ ಒಂದೇ ಮುಂದೆ ಬಂದು ಈ ಬಾರಿ ನಮ್ಮ ಏನು ಸಚಿವ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ. ಆ ಸಚಿವ ಸಂಪುಟದಲ್ಲಾದರೂ ನಾವು ಏನು ಈ ಹಿಂದೆ ಕೊಟ್ಟಂತ ಯಡಿಯೂರಪ್ಪ ಅವರು ಮಾತು ಕೊಟ್ಟಿದ್ರು, ಆ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವ ಮಾತನ್ನು ಯಾದವ ಶ್ರೀ ಹೇಳಿದ್ದಾರೆ. ಯಾಕಂದ್ರೆ ನಮ್ಮದೇನು ಇದು ಏನು ಕಳೆದ ಅವರಾಗಿ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಕೇಳ್ತಿದ್ದೇವೆ, ನಮ್ಗೇನು ಭರವಸೆ ಕೊಟ್ಟಿದ್ರು ಆ ಭರವಸೆ ಮಾತನ್ನು ಅವರು ಯಡಿಯೂರಪ್ಪನವರು ಉಳಿಸ್ಕೊಳ್ಳಿ ಅನ್ನುವ ಮಾತನ್ನ ಯಾದವ ಶ್ರೀ ಹೇಳ್ತಿದ್ದಾರೆ. ಅಂಕಿತ, ಓಕೆ, ಧನ್ಯವಾದ ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.